ನಮ್ಮ ಪಕ್ಷದ ಅಧ್ಯಕ್ಷರು ಏ ಬನ್ನಪ್ಪ ಈ ಕಡೆ ಹುಡುಗ ಆತ್ಮೀಯ ಸಹೋದರಿಗಳಾದ ಇಬ್ರಾಹಿಂ ಸಾಹೇಬರು ಮಾತನಾಡಿದ್ದಾರೆ. ನಿಮ್ಮೆಲ್ಲರ ನೆಚ್ಚಿನ ಮಾಜಿ ಶಾಸಕರು, ಮೂರು ಸಾರಿ ಜಿಲ್ಲಾ ಪಂಚಾಯತ್ಗೆ ಗೆದ್ದು ಬಂದಿರತಕ್ಕಂತ ಸುಧಾಕರ್ ಲಾಲ್ ಅವರು, ಜಲಬಂಗಲಿ ಹಾಗೂ ಸುವರ್ಣಮುಖಿಯಿಂದ ಚೆಕ್ ಡ್ಯಾಂಗಳನ್ನು ಕಟ್ಟಿಸಿ ಅಂತರ್ಜಲದ ಒಂದು ಸೌಲಭ್ಯವನ್ನು ಒದಗಿಸಿಕೊಟ್ಟಿದ್ದಾರೆ. ಒಬ್ಬ ನಿಷ್ಠಾವಂತ ಪ್ರಾಮಾಣಿಕ ಕಾರ್ಯಕರ್ತ, ಅವರ ಬಗ್ಗೆ ನಾನು ಹೆಚ್ಚು ಹೇಳಲಿಕ್ಕೆ ಹೋಗ, ಈ ಸಭೆನೇ ಇದಕ್ಕೆ ಸಾಕ್ಷ್ಯ. ನಮ್ಮ ತಾಯಂದಿರು, ಯುವಕರು, ಮಾಧ್ಯಮದ ಸ್ನೇಹಿತರು, ಹಿರಿಯ ಮುಖಂಡಗಳು, ವೇದಿಕೆಯಲ್ಲಿ ಉಳಿದಿರ್ತಕ್ಕಂಥ ಎಲ್ಲ ನಮ್ಮ ನಾಯಕರುಗಳು, ಸುಧಾಕರ್ ಲಾಲ್ ಅಂತ ಒಬ್ಬ ಹುಡುಗನನ್ನ ಬೆಳೆಸಲೇಬೇಕು ಕೊರಟಗೆರೆಯಲ್ಲಿ ಅಂತ ಹೇಳಿ ಸಂಕಲ್ಪ ಮಾಡಿದ್ದಾರೆ ಇಬ್ರಾಹಿಂ ಸಾಹೇಬರು. ನಿನ್ನೆ ಹಬ್ಬ ಮುಗಿದಿದೆ ತುಮಕೂರು ಜಿಲ್ಲೆಯಲ್ಲಿ. ಇವತ್ತು ಅನೇಕ ಜನ ಮುಖಂಡರನ್ನು ಭೇಟಿ ಮಾಡಿ ರಾತ್ರಿ 10:30-11 ಗಂಟೆಗೆ ಬಂದು ನನ್ನ ಭೇಟಿ ಮಾಡ್ತೀನಿ ಅಂತ ಹೇಳಿದ್ದಾರೆ. ನಾನು ಇವತ್ತಿಂದ ಚುನಾವಣಾ ಪ್ರಚಾರದ ಕಾರ್ಯಕ್ರಮವನ್ನ ಈ 90 ವರ್ಷದಲ್ಲಿ ಕೈಗೆತ್ತಿಕೊಂಡಿದ್ದೇನೆ. ಮುಂದಿನ ತಿಂಗಳು 10ನೇ ತಾರೀಕು ಚುನಾವಣೆ ಇದೆ, 8ನೇ ತಾರೀಕು ಸಂಜೆವರೆಗೆ ಈ 90ನೇ ವರ್ಷದಲ್ಲಿ ನನ್ನ ಹೋರಾಟ ನಿರಂತರ. ಯಾತಕ್ಕೆ ಕುಮಾರಸ್ವಾಮಿ ಮುಖ್ಯಮಂತ್ರಿ ಆಗುವ ಪ್ರಶ್ನೆ ಅಲ್ಲ. ಅವರು 2 ಸಾರಿ ಮುಖ್ಯಮಂತ್ರಿ ಆಗಿದ್ದಾರೆ, ಆದರೆ ಕಾಂಗ್ರೆಸ್ನವರು ನಾವು ಅಕ್ಕಿ ಭಾಗ್ಯ, ಹಾಲು ಭಾಗ್ಯ, ಆ ಭಾಗ್ಯ ಅದೆಲ್ಲಕ್ಕೂ ದುಡ್ಡನ್ನು ಇಟ್ಟು ಆಮೇಲೆ ರೈತರು ಸಾಲ ಮನ್ನಾ ಮಾಡಬೇಕು ಹಠ. ಇದೆಲ್ಲವನ್ನೂ ನಿಭಾಯಿಸಿ ಸುವರ್ಣ ಗ್ರಾಮಾಸ್ತವ್ಯ ಈಗ ತುಂಬಾ ವಿಷಯ ಹೇಳಿಕೊಂಡೆ. ಪ್ರತಿ ಹಳ್ಳಿಗೆ ಪಾಪ ಏನೋ ಹೇಳುತ್ತಿದ್ದಾರೆ, ಎತ್ತಿರುಳೆ ಯೋಜನೆ ಕುಡಿಯುವ ನೀರು. ಎತ್ತಿರುಳೆ ಯೋಜನೆ ಬಗ್ಗೆ ನಾನು ಚರ್ಚೆ ಮಾಡುದಿಲ್ಲ, ಯಾರ್ಯಾರು ಏನೇನು ಅಕ್ರಮ ಮಾಡಿದ್ದಾರೆ ಅದ್ರ ಬಗ್ಗೆ ಕೂಡ ಚರ್ಚೆ ಮಾಡಲ್ಲ. ಅದು ಒಂದು ಮಾತು ನಾ ಹೇಳ್ತೇನೆ, ಇವತ್ತು ಕುಮಾರಸ್ವಾಮಿಯ ಪಂಚರತ್ನ ಕಾರ್ಯಕ್ರಮದಲ್ಲಿ ಪ್ರತಿಯೊಂದು ಹಳ್ಳಿಗೆ, ಕರ್ನಾಟಕದ ಮೂಲೆ ಮೂಲೆ ಎಲ್ಲ ಹಳ್ಳಿಗೂ ಕುಡಿಯುವ ನೀರನ್ನು ಕೊಡುವ ಒಂದು ಸಂಕಲ್ಪವನ್ನು ಮಾಡಿದ್ದಾರೆ. ನನಗೆ ಎತ್ತಿನ ಪ್ರಶ್ನೆನೂ ಬೇಡ, ಬೇರೆ ಪ್ರಶ್ನೆನೂ ಬೇಡ. ನಾ ಪ್ರತಿಯೊಂದು ಹಳ್ಳಿಗೆ ಕುಡಿಯುವ ನೀರಿನ ಸಂಕಲ್ಪವನ್ನು ಅವರು ಏನು ಮಾಡಿದ್ದಾರೆ, ಅದು ಭದ್ರಾದಿಂದ ತರ್ತಾರೋ ಅಥವಾ ಇವತ್ತು ಬೇರೆ ಬೇರೆ ನಮ್ಮ ನದಿಗಳಿಂದ ದೊಡ್ಡ ಹಣ ನೀರನ್ನು ತರ್ತಾರೋ, ನಾನು ಆ ಎಲ್ಲ ವಿಶ್ಲೇಷಣೆ ನಾನೊಬ್ಬ ಇಂಜಿನಿಯರ್ ಆಗಿ ಹೇಳಲಿಕ್ಕೆ ಹೋಗೋದಿಲ್ಲ. ನಾನು ಅವ್ರ ಹಿಂದೆ ನಿಲ್ತೇನೆ. ನೀರನ್ನು ಪ್ರತಿ ಹಳ್ಳಿಗೆ ಹರಿಸುವ ಕೆಲಸವನ್ನು ಮಾಡಲಿಕ್ಕೆ ಈ 90ನೇ ವಯಸ್ಸಿನಲ್ಲಿ ನನಗಿರ್ತಕ್ಕಂಥ ತುಂಗಭದ್ರೂ ನಿಂತರಬಹುದು. ನಾವು ಹೀಗೆ ತುಂಬ ವಿಷಯಗಳಿದೆ. ನಿಮ್ಮ ಹಳ್ಳಿಗಳಿಗೆ ಮುಂದೆ ಯಾವುದೇ ಆತಂಕ ಬರಬಾರದು. ಆ ಕೆಲಸವನ್ನ ಇವತ್ತೇನು ಜಲಬಂಗಲಿ ಮತ್ತು ಸುವರ್ಣಮುಖಿ ನದಿಗಳ ಅಂತರ್ಜಲವನ್ನು ಹೆಚ್ಚು ಮಾಡಿದ್ದಾರೋ ಅದು ಒಬ್ಬ ಕಾರ್ಯಕರ್ತನಾಗಿ ಜಿಲ್ಲಾ ಪಂಚಾಯತಿ 3 ಸಾರಿ ಸದಸ್ಯನಾಗಿ ನಿಮ್ಮ ಪ್ರೀತಿ ವಿಶ್ವಾಸ ಇವಳನ್ನು ಬೆಳೆಸಿಕೊಂಡು ಗೆದ್ದು ಬಂದಂತ ಒಬ್ಬ ಯುವಕ. ತಾಯಿದ್ದರು ಕೂತಿದ್ದಾರೆ, ನಿಮ್ಮ ತಲೆಬಾಗಿ ನಮಸ್ಕಾರ ಮಾಡ್ತೇನೆ. ನಿಮ್ಗೆ ರಿಸರ್ವೇಶನ್ ಕೊಟ್ಟವರು ಯಾರು? ತಾಲೂಕ್ ಪಂಚಾಯತಿ, ಜಿಲ್ಲಾ ಪಂಚಾಯತಿ, ಗ್ರಾಮ ಹೇಳಿ, ಸತ್ಯ ಹೇಳಿ, ನಿಮ್ಗೆ ಯಾರು ಕೊಟ್ಟಿದ್ದು? ಇಲ್ಲಿ ಕೂತಿರ್ತಕ್ಕಂಥ ದೇವೇಗೌಡ ಬದುಕಿದ್ದಾನೆ. ಮುಸ್ಲಿಮರಿಗೆ ರಿಸರ್ವೇಶನ್ ಕೊಟ್ಟವರು ಯಾರು?
ಸತ್ಯ ಹೇಳಿದ್ದೇನೆ. ನಾನು ನಾಯಿ ಸಮಾಜಕ್ಕೆ ಅಸತ್ಯವನ್ನು ಹೇಳಲು ಬೇಡ. ಜೀವನದಲ್ಲಿ ನಾವು ಸತ್ಯದಿಂದಲೇ ಬರ್ತಿದ್ದೇವೆ, ಸತ್ಯದಿಂದಲೇ ಬಾಳ್ತೀನಿ, ಸತ್ಯದಿಂದ ಸಾಯ್ತೇನೆ. ಯಾವ ಉತ್ಪ್ರೇಕ್ಷೆಯ ಮಾತನ್ನು ಹೇಳಲು, ನಮ್ಮ ಬಡವರಿಗೆ ಎಂತೆಂಥ ಕಾರ್ಯಕ್ರಮಗಳನ್ನು ಮಾಡಿದ್ದೀನಿ ನಾನು. ಗ್ರಾಮೀಣ ಮಕ್ಕಳಿಗೆ 10% ರಿಸರ್ವೇಷನ್ ಕೊಟ್ಟೆ, 10% ರಿಸರ್ವೇಷನ್ ಕೊಟ್ಟೆ. ಹಳ್ಳಿ ಪ್ರೈಮರಿ ಸ್ಕೂಲ್ ಓದ ಹುಡುಗ ಪಟ್ಟಣದಲ್ಲಿ ಓದ್ತಕ್ಕಂತ ಹುಡುಗನಿಗೆ ಸಮಾನ ಆಗಲ್ಲ ಅಂತ ಹೇಳಿ ಅವನಿಗೆ ಯಾವುದೇ ಸೆಲೆಕ್ಷನ್ಗೆ 10% ಅಡಿಷನ್ ಮಾರಿಸ್ಕೊಡ್ತೀನಿ ನಾನು. ಇದೆಲ್ಲ ಮುಂದೇನಾಯ್ತು, ಯಾರ್ಯಾರು ಏನೇನು ಮಾಡಿದ್ರು ಅದ್ರ ಬಗ್ಗೆ ಇವತ್ತು ಚರ್ಚೆ ಮಾಡಲ್ಲ. ದಯಮಾಡಿ ನಿಮ್ಮಲ್ಲಿ ಕೈ ಮುಗಿದು ಪ್ರಾರ್ಥನೆ ಮಾಡ್ತೇನೆ, ಸರ್ವರಲ್ಲೂ ಕೈ ಮುಗಿದು ಪ್ರಾರ್ಥನೆ ಮಾಡ್ತೇನೆ. ಈ ಹುಡುಗ ಒಬ್ಬ ಬಡ ಹುಡುಗ ಸಾಮಾನ್ಯ ಕುಟುಂಬಕ್ಕೆ ಸೇರಿದಂತ ಯಾವ ದೊಡ್ಡ ಶ್ರೀಮಂತರ ಮಗ ಅಲ್ಲ. ನೀವು ಅವನನ್ನ ಬೆಳೆಸಿದರೆ ಉಳಿಸಿ ಅವನ ಮುಂದೆ ಒಳ್ಳೆ ಭವಿಷ್ಯ ಇದೆ. ಕುಮಾರಣ್ಣನ ಸರ್ಕಾರ ಬರುತ್ತೆ, ಒಂದಲ್ಲ ಒಂದು ರೀತಿ ಆತನಿಗೆ ಶಕ್ತಿನ ತುಂಬತಕ್ಕಂತ ಕೆಲಸ ಮಾಡ್ತೇವೆ. 10-11 ಗಂಟೆವರೆಗೆ ಇಲ್ಲಿ ಇದ್ದು ಇನ್ನೂ ಅನೇಕ ಜನ ಮುಖಂಡರನ್ನು ಭೇಟಿ ಮಾಡಿ ಅವರ ಪಕ್ಷಕ್ಕೆ ಶಕ್ತಿಯನ್ನು ಕೊಡತಕ್ಕಂತ ಪುಣ್ಯಾತ್ಮ ಕೆಲಸ ಮಾಡ್ತಾ ಇದ್ದಾರೆ. ನಾನು 1994-95 ಮುಖ್ಯಮಂತ್ರಿ ಆಗಬೇಕಾದ್ರೆ ತುಮಕೂರು ಜಿಲ್ಲೆಯಲ್ಲಿ 11ಕ್ಕೆ 9 ಸ್ಥಾನವನ್ನ ಗೆಲ್ಲಿಸಿಕೊಂಡು ಬರ್ತಿಲ್ಲ. ಆದರೆ ಅದೇ ದೇವೇಗೌಡನ್ನ ನಾನು ಇಲ್ಲದಿಲ್ಲ ಅಂತ ಹೇಳಿದ್ರು, ಕರೆತಂದು ನನಗೆ ಅವಮಾನ ಮಾಡಿದ್ರು. ಆ ಅವಮಾನ ಮಾಡುವಂತ ಒಂದು ನೋವು ನನ್ನ ಕಾಡುತ್ತಾ ಇದೆ. ಈ ಸಾರಿ ನೀವು ನನ್ನ ಗೆಳೆಯ ಸುಧಾಕರ್ ಗೆಲ್ಲಿಸಿ ವಿಧಾನಸಭೆ ಕಳಿಸ್ಕೊಡಿ. ನಿಮ್ಮೆಲ್ಲರಿಗೂ ಸಾಷ್ಟಾಂಗ ನಮಸ್ಕಾರ ಮಾಡಿ ನಾನು ನನ್ನ ಮಾತನ್ನು ಮುಗಿಸ್ತೇನೆ. ಜೈ ಹಿಂದ್, ಜೈ ಕರ್ನಾಟಕ.